ಮನು, ನನ್ನ ಸಮುದ್ರ ನೀನು. ಸಪ್ತ ಸಾಗರ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಟೇಸ್ ಆಫ್ ವಂಡರ್ಲೆಸ್ ಕಪಲ್. ನೋಡಿರ್ತೀರ, ಇದಕ್ಕೆ ಮುಂಚೆ ನಿನ್ನೆ ತೀರ್ಥಹಳ್ಳಿ ರೈಡಲ್ಲಿ ಗಾಡಿ ಎಷ್ಟು ಕೈ ಕೊಡ್ತು, ಎಷ್ಟು ಗೋಲ್ಡ್ ಕೊಡ್ತು ಅಂತ. ಗಾಡಿ ಇಲ್ಲೇ ಇದೆ. ನಾನು ನೈಟು ಭಾಳಷ್ಟಲ್ಲಿ ಮನೆಗಂತೂ ತಲೆ ಕೆಟ್ಟೋಯ್ತು ನನಗೆ. ಅದು ತೊಡಲ್ಲಿ ತೊಗೋತಾನೆ ಇಲ್ಲ. ನನ್ನ ಪ್ರಕಾರ ಅದು ಫ್ಯೂಲ್ ಪಂಪ್ದೇ ಇಶ್ಯೂ ಇದೆ. ಇಂಥ ಫ್ಯೂಲ್ ಇಂಜೆಕ್ಷನ್ ಪ್ರಾಪರಾಗಿ ಫ್ಯೂಲು ಇಂಜಿನ್ ಸಪ್ಲೈ ಆಗ್ತಾಯಿಲ್ಲ. ಬಟ್ ಫಸ್ಟು ನಾವು ಒಂದು ಮೆಕ್ಯಾನಿಕ್ ಅಂತ ಕೇಳಿದಾಗ ಇಂಜಿನ್ ಆಯಿಲ್ ಚೇಂಜ್ ಮಾಡಿಸಿದ್ರು, ಸ್ಪಾರ್ಕ್ ಪ್ಲಗ್ ಚೇಂಜ್ ಮಾಡಿಸಿದ್ರು, ಅದು ಮಿಸ್ಫೈರ್ ಆಗ್ತಿದೆ ಅಂದ್ಬಿಟ್ಟು ಮಾಡಿಸಿದ ಮೇಲೆ ಅದು ಸ್ಟಾರ್ಟ್ ಆಗೋದು ಪ್ರಾಬ್ಲಮ್ ಸಾಲ್ವ್ ಆಯಿತು. ಆಮೇಲೆ ಏನಾಯಿತು ಅಂದರೆ ಫ್ಯೂ ಇಂಜೆಕ್ಷನ್ ಪ್ರಾಬ್ಲಮ್ ಇದೆ ಅಂತ ಹೇಳೋರು. ಅವರು ಶೋರೂಮ್ ತೊಗೊಂಡೋದ್ವಿ ನಾವು ಇಲ್ಲಿ ತೀರ್ಥಹಳ್ಳಿಯಲ್ಲಿ. ತೊಗೊಂಡೋಗೋದಕ್ಕೆ ನನ್ನ ಮಗ ಲೇಟ್ ಆಗ್ತಿದೆ ಅಂದ್ಬಿಟ್ಟು ಏನೋ ಒಂದು ಹೇಳಬೇಕು ಅಂದ್ಬಿಟ್ಟು ಕ್ಲಚ್ ಪ್ಲೇಟ್ ಹೋಗ್ಬಿಟ್ಟಿದೆ ಅಂದ್ಬಿಟ್ಟ. ಆಮೇಲೆ ಕ್ಲಚ್ ಪ್ಲೇಟ್ ಪ್ರಾಬ್ಲಮ್ ಅಂದ್ಬಿಟ್ಟು ನಾವೇನು ಮಾಡಿದ್ರಿ, ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ಎದ್ದು ತೀರ್ಥಹಳ್ಳಿಯಿಂದ ಇಲ್ಲಿ ಕೊಪ್ಪಯಿಂದ ಶಿವಮೊಗ್ಗಗೆ ಹೋದ್ರಿ. ಅಲ್ಲಿ ಶೋರೂಮ್ಸ್ ಯಾವುದು ಓಪನ್ ಇಲ್ಲ. ರಾಯಲ್ ಎನ್ಫೀಲ್ಡ್ ಶೋರೂಮ್ಸು ಸಂಡೇ ಅಂದ್ಬಿಟ್ಟು ಎಲ್ಲ ಕಡೆ ಹಾಲಿಡೇ. ಅದು ಯಾವ ಖುಷಿಗೋಸ್ಕರ ಸಂಡೇ ಹಾಲಿಡೇ ತೊಗೋತಾರ ಗೊತ್ತಿಲ್ಲ. ಬಿಕಾಸ್ ಟ್ರಾವೆಲರ್ಸ್ ಯೂಶ್ವಲಿ ಟ್ರಾವೆಲ್ ಮಾಡೋದು ಸಂಡೇನೆ, ಮತ್ತು ಎಲ್ಲರಿಗೂ ಫ್ರೀ ಇರೋದು ಸಂಡೇನೆ. ಅವತ್ತು ಸರ್ವಿಸ್ ಕೊಡ್ತಾರೆ, ಅವತ್ತು ರಿಪೇರಿಗಳು ಮಾಡಿಸ್ಕೊತಾರೆ. ಅವತ್ತೇ ಲೀವ್ ಹಾಕೊಂಡ್ಬಿಟ್ರೆ ಏನು ಕಿದ್ದಬ್ಬಾಗ್ತಾರ ಗೊತ್ತಿಲ್ಲ. ಆಮೇಲೆ ಲೋಕಲಾಗಿ ಮೆಕ್ಯಾನಿಕ್ ಒಬ್ಬರು ರಾಯಲ್ ಎನ್ಫೀಲ್ಡ್ ಅವರೇ ಸಿಕ್ಕಿದ್ರು, ನಯೀಮ್ ಅಂತ. ಬಟ್ ತುಂಬ ಒಳ್ಳೆ ಮನುಷ್ಯ. ಅವತ್ತು ಆಲ್ರೆಡೇ ಇದ್ರೂ ನಮಗೋಸ್ಕರ ವೆಯ್ಟ್ ಮಾಡಿದ್ರು, ಒಂದು 2 ಅವರು ವೆಯ್ಟ್ ಮಾಡಿಬಿಟ್ಟು ನಾವು ಬಂದ ಮೇಲೆ ಗಾಡಿ ಚೆಕ್ ಮಾಡಿದ್ರು. ಅವರೇ ಹೇಳಿದ್ರು, ನೋಡಿ ಸರ್, ಇದು ಕ್ಲಚ್ ಪ್ಲೇಟ್ ಪ್ರಾಬ್ಲಮ್ ಅಲ್ಲ, ಫ್ಯೂಲ್ ಇಂಜೆಕ್ಷನ್ ಪ್ರಾಬ್ಲಮು. ನಾವು ಇಲ್ಲಿ ಸ್ಪೇರ್ ಪಾರ್ಟ್ಸ್ ಸಿಗೋದಿಲ್ಲ, ನೀವು ಬೆಂಗಳೂರಿಗೆ ಹೋಗಬೇಕು. ನೀವು ಇಲ್ಲಿ ಬೇಕು ಅಂದರೆ ನಾವು ಆರ್ಡ್ರ್ ಮಾಡಿ ತರಿಸ್ಕೊಂಡು 3-4 ಡೇಸ್ ಆಗುತ್ತೆ. ಸೊ ಯೂಸ್ ಇಲ್ಲ ಸರ್, ಬಟ್ ಪ್ರಾಬ್ಲಮ್ ಇಲ್ಲ, ನೀವು ಆರಾಮ್ಸೆ ಓಡಿಸ್ಕೊಂಡು ಹೋಗ್ಬಿಡಿ. ಓಡಿಸ್ಕೊಂಡು ಹೋದರೆ ಒಂದು ಪವರ್ ಸಿಗೋಲ್ಲ ಗಾಡಿಯಲ್ಲಿ, ಬಟ್ ಹೋಗ್ಬೋದು, ಏನು ಪ್ರಾಬ್ಲಮ್ ಆಗೋಲ್ಲ ಅಂತ ಹೇಳೋದು. ನಾನು ಕಷ್ಟ ಪಟ್ಕೊಂಡು ತೊಗೊಳ್ತಾ ಇಲ್ಲ, ಸ್ಪೀಡೇ ತೊಗೋತಾ ಇಲ್ಲ. ಎಷ್ಟು ಪವರ್ ಕೊಟ್ಟರೂ ಒಂದು ಸ್ಪೀಡ್ ಹೋಗ್ತಾಯಿಲ್ಲ. ಹೆಂಗೋ ಮ್ಯಾನೇಜ್ ಮಾಡಿಕೊಂಡು 350 ಕಿಲೋಮೀಟರ್ಸು ಬಂದುಬಿಟ್ಟಿದ್ದೀನಿ. ಬಂದು ಬೆಂಗಳೂರಿಗೆ ಮನೇಲಿ ರೀಚ್ ಆದ್ವಿ. ಸೊ ಇವಾಗ ಇಲ್ಲಿ ಬೆಂಗಳೂರಲ್ಲಿ ಒಂದು ಟೆಸ್ಟೈಲ್ ಮಾಡೋಣ. ಫಸ್ಟ್ ನಂಗೆ ಗೊತ್ತಿರೋ ಒಂದು ಅಂಗಡಿ ಇದೆ, ಲೋಕಲ್ ಮೆಕ್ಯಾನಿಕ್ ರಾಯಲ್ ಎನ್ಫೀಲ್ಡ್ ಅವ್ರೇ. ಅವ್ರ ಹತ್ರ ಫಸ್ಟು ತಗೊಂಡೋಗ್ತೀನಿ. ಅವ್ರಿಗೇನು ಹೇಳೋದಿಲ್ಲ, ಕೇಳ್ತೀನಿ ಏನಾಗಿದೆ ಅಂತ. ಅವ್ರು ಏನು ಹೇಳ್ತಾರೆ ನೋಡೋಣ. ಆಮೇಲೆ ರಾಯಲ್ ಎನ್ಫೀಲ್ಡ್ ಶೋರೂಮ್ ಒಂದು 2 ಇದೆ, ಅಲ್ಲೋಗಿ ಚೆಕ್ ಮಾಡ್ಸೋಣ, ಅವ್ರು ಏನು ಹೇಳ್ತಾರೆ ಅಂತ. ಇದೊಂಥರ ರಿಯಾಲಿಟಿ ಚೆಕ್ ಥರ, ಅವ್ರು ಎಷ್ಟು ಚೆನ್ನಾಗಿ ಪ್ರಾಬ್ಲಮ್ ಐಡೆಂಟಿಫೈ ಮಾಡ್ತಾರೆ. ನನಗೆ ಗೊತ್ತಿರೋ ಪ್ರಕಾರ ಇದು ಫ್ಯೂಲ್ ಪಂಪ್ದ ಇಶ್ಯೂ ಇರೋದು, ಫ್ಯೂಲ್ ಇಂಜೆಕ್ಷನ್ ಪ್ರಾಪರಾಗಿ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಅದು ಬೈಕ್ ತುಂಬ ಜರ್ಕೊಡ್ತಾ ಇದೆ, ಅದು ಹೈವೇನಲ್ಲಿ ರನ್ನಿಂಗಲ್ಲಿ ಕಟ್ ಆಫ್ ಆಗ್ತಿದೆ ಇಂಜಿನು. ಸೊ ಇಟ್ಸ್ ಅದೇ ಇಶ್ಯೂ ಇರೋದು, ನೋಡೋಣ ಏನು ಹೇಳ್ತಾರೆ ಅಂತ. ಬನ್ನಿ, ಒಂದ್ಸಲ ಗಾಡಿ ಇಲ್ಲೇ ಆನ್ ಮಾಡ್ತಿದ್ದೀನಿ. ನಾನು ನೈಟ್ ಆಫ್ ಮಾಡಿರೋದು, ಇಂಜಿನ್ ಫುಲ್ ಕೂಲ್ ಆಗಿದೆ ಈಗ. ಸೊ ಈಗ ಫುಲ್ ಕೂಲ್ ಆದಮೇಲೆ ಏನಾಗುತ್ತೆ ನೋಡೋಣ. ಕಟ್ ಆಫ್ ಆಗ್ತಾ ಇದೆ. ಫ್ಯೂಲ್ ಸಪ್ಲೈ ಇಲ್ಲ ಅಂದರೆ ಹಿಂಗೆ ಕಟ್ ಆಫ್ ಆಗುತ್ತೆ. ಕ್ಲಚ್ ಇಶ್ಯೂ ಇತ್ತು ಅಂತ ಹೇಳಿದ್ರೆ, ನೀವು ಕ್ಲಚ್ ಬಿಟ್ಟಾಗ ಇಂಜಿನ್ ಫುಲ್ ರೇಸ್ ಆಗುತ್ತೆ, ಬಟ್ ಗಾಡಿ ಮುಂದೆ ಹೋಗಲ್ಲ. ಬಟ್ ಇದು ಆ ಪ್ರಾಬ್ಲಮ್ ಆಗ್ತಿಲ್ಲ, ಆ ಪ್ರಾಬ್ಲಮ್ ಇದ್ದರೆ ನಾನು ಇಷ್ಟ ಬರ್ತಾನೆ ಇರಲಿಲ್ಲ, ಬರೋಕ್ಕಾಗ್ತಾನೆ ಇರಲಿಲ್ಲ. ಓಡಿಸಿ ತೋರಿಸಿ, ನಿಮ್ಗೆ ಗೊತ್ತಾಗುತ್ತೆ ಹೇಗಿದೆ ಪ್ರಾಬ್ಲಮ್. ಕಟ್ ಮಾಡಿಸಿ ನೋಡಿ, ಎಷ್ಟು ಗೋಲ್ಡ್ ಕೊಡ್ತೀವಿ ನೋಡಿ. ಈ ಥರ ಇರೋ ಗಾಡಿನ ನಾನು ಅಲ್ಲಿಂದ ತೊಗೊಂಬಂದಿ. ಒಂದ್ಸಲ ಸ್ಲೋ ಮಾಡಿದ್ರೆ ಅಷ್ಟೇ ಮುಗಿಕತ್ತೆ, ಅದು ಫ್ಯೂಲ್ ಪಂಪ್ ಆಗೋದಿಲ್ಲ. ಬಿಟ್ಟರೆ ಮುಗಿಸ್ಕತೆ ಅಷ್ಟೇ.
ಸೆನ್ಸರ್ ಆಗಿದೆ, ಫ್ಯೂಲ್ ಪಂಪ್. ಬೇರೆ ಪ್ರಾಬ್ಲಮ್ ಇಲ್ವಾ? ಒಂಬತ್ತು ಸಾವಿರ ಅಣ್ಣ. ಇದೆಯಾ ನಿಮ್ಮ ಹತ್ರ ಪಂಪ್ ಇದೆಯಾ? ಅದ್ರದ್ದು ತಂದ್ಕೊಟ್ರೆ ಮಾಡ್ಕೊಡ್ತೀರಾ? ಹಾಂ, ಎಷ್ಟು ಆಗುತ್ತೆ ಮಾಡೋಕ್ಕೆಲ್ಲ? ಎಷ್ಟು ಆಗುತ್ತೆ ಮಾಡೋಕ್ಕೆ? ಮಾಡೋಕ್ಕೆ 450 ಕೊಡಿ, ಮಾಡ್ಕೊಡಿ. ಬೇರೇನು ಪ್ರಾಬ್ಲಮ್ ಇಲ್ಲ ಅಲ್ಲ? ಏನೇನು ಪ್ರಾಬ್ಲಮ್? ಶಿವಮೊಗ್ಗದಿಂದ ಬಂದೆ ನಾನು. ಶಿವಮೊಗ್ಗದಿಂದ ನಾನು ಅಲ್ಲಿ ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲೇ ಕೇಳಿದೆ, ಶೋರೂಮ್ ಓಪನ್ ಇರಲಿಲ್ಲ. ಆಮೇಲೆ ಹಿಂಗೆ ನಿಮ್ಮ ಥರನೇ ಯಾರೋ ರಾಯಲ್ ಎನ್ಫೀಲ್ಡ್ ಮೆಕ್ಯಾನಿಕೇನೆ, ಅವರು ಫ್ಯೂಲ್ ಪಂಪ್ ಹೋಗಿದೆ ತರ್ಸ್ಕೊಡಿ ಮಾಡ್ಕೊಟ್ಬಿಡಿ ಅಂತ ಹೇಳಿದೆ. ಅವ್ರು ಸಹ ಅಲ್ಲೆಲ್ಲ ಸಿಗಲ್ಲ ನಮಗೆ, ಬೆಂಗಳೂರಿಂದ ಬರಬೇಕು ಅಂತ ಹೇಳಿದ್ರು. ಅದಕ್ಕೆ ಹೋಗ್ಬೋದು ಹೋಗಿ ಪರವಾಗಿಲ್ಲ, ಅಂದರೆ 300 ಕಿಲೋಮೀಟರ್ ಅಲ್ಲಿಂದ ಇಲ್ಲಿ ಬಂದು ಅಂದರೆ ಮಿಸ್ಸಿಂಗ್ ಹೊಡಿತಿದೆ ಗಾಡಿ. ಹಾಂ, ಇಲ್ಲ ನಾನು ಸುಮ್ಮನೆ ನಮ್ದು ಕಂಟ್ಯಾಕ್ಟ್ ಇರ್ತಾವಲ್ಲ, ಈಗ ರಾಯಲ್ ಎನ್ಫೀಲ್ಡ್ ಎಲ್ಲ ಮಾಡ್ತಾರೆ. ಸೊ ಈಗ ನೋಡಿದ್ರಲ್ಲ, ರಾಯಲ್ ಎನ್ಫೀಲ್ಡು ಮತ್ತು ಒಬ್ಬರು ಲೋಕಲ್ ಮೆಕ್ಯಾನಿಕ್ ಇಬ್ಬರ ಹತ್ರ ಹೋಗಿ ಚೆಕ್ ಮಾಡಿಸ್ದೆ. ಇಬ್ಬರು ಆಲ್ಮೋಸ್ಟ್ ಇಬ್ಬರು ಸೇಮ್ ಹೇಳಿದ್ರು, ಇಬ್ಬರು ಫ್ಯೂಲ್ ಪಂಪೇ ಹೋಗಿದೆ ಅಂತ ಹೇಳಿದ್ರು. ಫಸ್ಟ್ ಲೋಕಲ್ ಮೆಕ್ಯಾನಿಕ್ ಅದನ್ನೇ ಹೇಳಿದ್ರು. ಅಲ್ಲಿ ನನಗೆ ಗೊತ್ತಿರೋ ಸ್ಪೇರ್ ಪಾರ್ಟ್ ಶಾಪಲ್ಲಿ ಕೇಳಿದೆ ರಾಯಲ್ ಎನ್ಫೀಲ್ಡ್ ಎಂಜಿನ್ ಪಾರ್ಟ್ಸಲ್ಲಿ 8600 ರೂಪಾಯಿ ಹೇಳಿದ್ರು. 8600 ಪ್ಲಸ್ ಇವ್ರು ಫಿಟ್ಟಿಂಗ್ ಎಲ್ಲ ಮಾಡೋದಕ್ಕೆ ಒಂದು ಸರ್ವಿಸ್ಗೆಲ್ಲ ನಾನು 900 ರೂಪಾಯಿ ತೊಗೊತೀನಿ ಅಂದರು. ಅಲ್ಲೇ 9000 ಬಂತು. ಶೋರೂಮಲ್ಲಿ ಹೋಗಿ ವಿಚಾರಿಸ್ದೆ ಸೇಮು, ಅವರು 9000 ಸ್ಪೇರ್ ಪಾರ್ಟ್ಸ್ ಅಂತೆ, ಎಲ್ಲ ಫಿಟ್ಟಿಂಗ್ ಗಿಟ್ಟಿಂಗ್ ಎಲ್ಲ ಸೇರಿ ಒಂದು ಸ್ವಲ್ಪ 900 ತೊಗೋತಾರೆ. ನಮ್ಮಲ್ಲಿ ಸರ್ವಿಸಿಂಗ್ ಮತ್ತು ಸ್ಪೇರ್ ಪಾರ್ಟ್ದು ವಾರಂಟಿ ಕೊಡ್ತಾರೆ ಶೋರೂಮಲ್ಲಿ ತೊಗೊಂಡ್ರೆ. ಕೇಳಿದೆ, ವಿಚಾರಿಸ್ದೆ, 1 ಇಯರ್ ವಾರಂಟಿ ಇದೆ ಅಂತೆ ಸ್ಪೇರ್ ಪಾರ್ಟ್ದು. ಬಟ್ ಲೋಕಲಲ್ಲಿ ನಾವು ತೊಗೊಂಡು ಬಂದು ಮಾಡಿಸ್ಕೊಂಡ್ರೆ ನಮ್ಗೆ ವಾರಂಟಿ ಸಿಗಲ್ಲ, ಅದಕ್ಕೋಸ್ಕರ ನಾನು ಏನಾಗ್ಬಿಟ್ಟೆ ಶೋರೂಮಲ್ಲೇ ಮಾಡಿಸ್ಕೊಡೋಣ, ಏನು 900 ರೂಪಾಯಿ ಡಿಫ್ರೆನ್ಸ್ ಅಲ್ಲಿ ಏನು ಮಾಡಬೇಕು ಅಂದ್ಬಿಟ್ಟು ಶೋರೂಮ್ಗೆ ಕೊಟ್ಬಿಟ್ಟು ಬಂದಿದ್ದೀನಿ. ಬಟ್ ತುಂಬ ಗೋಲ್ಡ್ ಗುರು, ಏನು ಬರೀ ತೊಗೊಂಡಾಗಿಂದ ಬರೀ ಇದೇ ಪ್ರಾಬ್ಲಮ್. ನಮ್ಗೆ ಒಂದು ಲಕ್ಕಿ ಏನಪ್ಪ ಅಂದರೆ ಜೀವನ್ ಇದ್ದ, ಸೂರ್ಯ ಇದ್ದ, ಸೂರ್ಯ ಬ್ರೋ ಇದ್ದರು. ಸೊ ಜೀವನು ನನ್ನನ್ನು ಜೊತೆಲೇ ಇದ್ಬಿಟ್ಟ ಸರ್ವಿಸು. ಆ ಶಾಪು ಈ ಶಾಪು, ಫಸ್ಟು ಕೊಪ್ಪ ಹೋದ್ವಿ, ಕೊಪ್ಪಿಂದ ತೀರ್ಥಹಳ್ಳಿಗೆ ಹೋದ್ವಿ, ಅಲ್ಲಿಂದ ಮತ್ತೆ ರೆಸಾರ್ಟಿಗೆ ಬಂದುಬಿಟ್ಟು ಮತ್ತೆ ಅಲ್ಲಿಂದ ಶಿವಮೊಗ್ಗ ಹೋದ್ರಿ, ಶಿವಮೊಗ್ಗದಿಂದ ಓಡಿಸ್ಕೊಂಡು ಬಂದ್ವಿ. ಅದು ಎಷ್ಟು ಗೋಲ್ ಕೊಡ್ತಿತ್ತು ಅಂದರೆ ಗಾಡಿ ಜರ್ಕೊಡ್ಕೊಂಡು ಬರ್ತಾಯಿತ್ತು. ಎಕ್ಸೆಟ್ ಡೌನ್ ಮಾಡಿಬಿಟ್ಟು ಮತ್ತೆ ರೇಸ್ ಮಾಡಿದ್ರೆ ಮುಗೀತು, ಸರ್ಟ್ ತೊಗೊತಾನೆ ಇಲ್ಲ, ಫುಲ್ ಕಟ್ ಆಫ್ ಆಗ್ತದೆ ಇಂಜಿನು. ಸೊ ಆ ಥರ ಇರಬೇಕಾದ್ರೂ ಜೀವನ ನಮ್ಮನ್ನೆಲ್ಲೂ ಬಿಡ್ದಿರ ಅದ್ರ ಥರ ಬದ್ನ ಅವನು.
ಜೊತೆಗೆ ಎಷ್ಟು ಜನ ಟೀಮ್ ಬಂದಿದ್ರು ಅಷ್ಟು ಜನ ಟೀಮ್ನೂ ಸೂರ್ಯ ಲೀಡ್ ಮಾಡಿಕೊಂಡು ಎಲ್ರಿಗೂ ಯಾವುದೋ ಇಂಪ್ಯಾಕ್ಟ್ ಆಗ್ದಿರಾ ಅವ್ರನ್ನ ಕೇರ್ ಮಾಡಿಕೊಂಡು ಅವ್ರಿಗೇನು ಬೇಕೋ ನೋಡಿಕೊಂಡು ಎಲ್ಲ ಪ್ಲೇಸಸ್ನು ಕವರ್ ಮಾಡ್ಕೊಂಡು ನಾನು ಯಾವ ಪ್ಲೇಸಸ್ಸು ಇಂಪ್ಯಾಕ್ಟ್ ಆಗ್ದಿರಾ ಎಲ್ಲ ಪ್ಲೇಸ್ನು ಕವರ್ ಮಾಡ್ಕೊಂಡು ಜೊತೆಗೆ ಕರ್ಕೊಂಬಂದ. ಸೊ ಅದೇ ಒಂದು ಅಡ್ವಾಂಟೇಜ್ ಏನಪ್ಪ ಟೀಮಲ್ಲಿ ಹೋಗೋದು ಅಂದರೆ ಒಬ್ಬೊಬ್ಬರೇ ಹೋದರೆ ಇಬ್ಬಿಬ್ಬರೇ ಹೋದರೆ ಹಿಂಸೆ ಆಗಿಬಿಡುತ್ತೆ. ಈ ಥರ ಎಲ್ಲ ಪ್ರಾಬ್ಲಮ್ ಬಂದಾಗ ಸಪೋರ್ಟ್ ಸಿಗೋಲ್ಲ. ನಾವು ಯಾರಿಗೋ ಫೋನ್ ಮಾಡಬೇಕು, ಎಲ್ಲೋ ಇರ್ತಾರೆ, ಶೋರೂಮ್ಗಳಿಗೆ ಫೋನ್ ಮಾಡ್ತೀವಿ, ಸಂಡೇ ಹಾಲಿಡೇ ಅಂತಾರೆ, ಯಾರಾದರೂ ಯಾರೂ ಸಿಗಲ್ಲ. ಕೇಳ್ಕೊಳ್ಳಿ, ಇದು ಒಂದು ಅಡ್ವಾಂಟೇಜ್ ಏನಪ್ಪ ಗ್ರೂಪ್ಗಳಲ್ಲಿ ಹೋಗೋದು ಅಂದರೆ ಇದರ ಪ್ರಾಬ್ಲಮ್ಸ್ ಆದರೆ ಇಮಿಡಿಯೇಟ್ ಸಪೋರ್ಟ್ ಸಿಗುತ್ತೆ. ನೀವು ಹೇಳ್ಬೋದು ಆರ್ ಎಸ್ ಐ ಇರುತ್ತೆ ಅಂತ. ಈಗ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಕೇಳ್ತೀನಿ, ಆರ್ ಎಸ್ ಐ ಫೋನ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಸರ್ ನಾವಿಲ್ಲಿಲ್ಲ ಅಂತಾರೆ, ಹಾಲಿಡೇ ಅಂತಾರೆ, ಇನ್ನೇನೋ ನೀವೇ ಹೋಗ್ಬಿಡಿ ಅಂತಾರೆ, ಇದೆಲ್ಲ ಮಾಡ್ತಾರೆ. ನಮಗೆ ಹೇಳಿದ್ದಾರೆ ಆರ್ ಎಸ್ ಐಲ್ಲ ಏನು ಮಾಡ್ತಾರೆ ಅಂತ. ಸೊ ಇಟ್ಸ್ ಆಲ್ ವೇಸ್ಟ್ ಆಫ್ ಟೈಮು ಆರ್ ಎಸ್ ಎಸ್ ತೊಗೊಂಡ್ರು. ಸೊ ಟ್ರೈ ನಾಟ್ ಟು ಗೋ ಸೋಲೋ ರೈಡು. ಸೋಲೋ ರೈಡ್ ಅಂತ ಹೆಂಗಂದರೆ ಅವೆಲ್ಲ ಒಂಥರ ಲಕ್ ಇದ್ದಂಗೆ ಅಷ್ಟೇ. ನಾವು ಸೋಲೋ ರೈಡ್ ಮಾಡ್ತಿದ್ವಿ ಅವಾಗೆಲ್ಲ, ನಾನು ಕಮ್ಯುನಿಟಿ ಶೂಟ್ ಮಾಡೋಕ್ಕೆ ನಮ್ಮ ಮುಂಚೆ ಒಬ್ಬೊಬ್ಬನೇ ಹೋಗ್ತಿದ್ದೆ, ಎಲ್ಲ ಮಾಡ್ತಿದ್ದೆ. ಅವಾಗೆಲ್ಲ ಒಂದು ಲಕ್ ಅಷ್ಟೇ, ಲಕ್ ಮೇಲೆ ಹೋಗ್ತಿದ್ವಿ ಬರ್ತಿದ್ವಿ. ಪ್ರಾಬ್ಲಮ್ ಏನಾದ್ರು ಆಯಿತು ಅಂದರೆ ನೋ ಸಪೋರ್ಟ್, ಯಾರು ಸಪೋರ್ಟಿಗೆ ಬರೋಲ್ಲ, ನಾವು ಒದ್ದಾಡಬೇಕು. ಸೊ ಜನ್ರಲಿ ಪ್ರಿಫರ್ ಗೋಯಿಂಗ್ ವಿತ್ ಅ ಗ್ರೂಪ್, ಅಟ್ಲೀಸ್ಟ್ ಒಂದು ಮೂರು ನಾಲ್ಕು ಜನ ಆದರೂ ಹೋಗಲೇಬೇಕು ಒಟ್ಟಿಗೆ, ಅವಾಗ ಒಂದು ಸಪೋರ್ಟ್ ಸಿಗುತ್ತೆ. ಸೊ ಇಷ್ಟು ಹೇಳ್ತಾ ನೋಡೋಣ, ನಾಳೆ ಗಾಡಿ ಕೊಡ್ತಾರಂತೆ, ಹಿಂಗೆ ಮಾಡಿರ್ತಾರೆ ಅಂತ. ಸೊ ಸಿ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.